ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ನೀವ್ ಯಾಕಿದ್ರು ಹೇಳಕ್ ಹೋದ್ರೆ ಏನ್ ಕೆಲಸ ಮಾಡ್ಬೇಕಾಯ್ತು? ಕೆಲಸ ಮಾಡಕ್ಕೆ ಅಂತ ಆಳ್ಕೊಳವ್ರೆ ತಾನೆ? ಓಹೋ, ಹಾಗಿದ್ರೆ ಬೆಳಿಗ್ಗೆ ನಿಮ್ಗೆ ಮುಖ ತೋರಿಸಿ ನಿಮ್ಮನ್ನ ಎಪ್ಸೋ ಕೆಲಸನ ಅವ್ರಿಗೆ ಕೊಟ್ಬಿಡ್ಲಾ? ನಾನು ಹಂಗಲ್ಲ ಹೇಳಿದ್ದು, ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ದು ನಿಧಾನ ಕೇಳ್ಬೋದಿತ್ತಲ್ಲ ಅಂತ. ಇವತ್ ಮಾತ್ರ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ? ಯಾಕಂದ್ರೆ ಇವತ್ ನಿಮ್ಮನ್ನ ಬೇಗ ಎಪ್ಸಿ ರೆಡಿ ಮಾಡಿಸಿ ಕಳಿಸ್ಕೊಡ್ಬೇಕಾಗಿದೆ ಅಲ್ವಾ? ಅದಕ್ಕೆ. ಕಳಿಸ್ಕೊಡ್ಬೇಕಾ? ಎಲ್ಲಿಗೆ? ಅದೇ ಕೃಷ್ಣ, ನೀವು ನನ್ನ ಹೋಟೆಲ್ ಇರೋ ಮಗು ಆಸೆ ಪಡ್ತಿರೋ ಹಾಗೆ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಹೇಳ್ತಿದ್ರಿ ತಾನೆ? ನೋಡಿದ್ದೆ, ಮತ್ತೇನೀಗ? ಈಗ ಅದಕ್ಕೆ ಒಂದು ಒಳ್ಳೆ ಅವಕಾಶ ಬಂದಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಸ್ಟಾರ್ಟ್ ಆಗಿದೆ. ಡೈರೆಕ್ಟ್ ಆಗಿ ರಿಕ್ವೈರ್ಮೆಂಟ್ ಕಾಲ್ ಮಾಡಿದ್ದಾರೆ. ಡಿಗ್ರಿ ತಗೊಂಡಿರೋರು ಯಾರು ಬೇಕಾದ್ರೂ ಬಂದು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ನಿಮ್ ಹೈಟು ಪರ್ಸನಾಲಿಟಿ ಅದಕ್ಕೆ ತಕ್ಕ ಆಗಿರೋದ್ರಿಂದ ಖಂಡಿತವಾಗ್ಲೂ ಆ ಕೆಲಸ ನಿಮಗೆ ಸಿಗುತ್ತೆ ಅಂತ ನನ್ನ ಮನ್ಸು ಹೇಳ್ತಿದೆ. ಅದಕ್ಕೆ ನೀವೀಗಲೇ ಹೋಗಿ ಅಪ್ಲಿಕೇಶನ್ ಫಾರ್ಮ್ನ ತಂದುಬಿಡಿ. ಗೌರ್ಮೆಂಟ್ ಜಾಬ್ ಅಲ್ವಾ, ಸ್ವಲ್ಪ ಪೈಪೋಟಿ ಜಾಸ್ತಿ ಇರುತ್ತೆ. ಆಮೇಲೆ ಅಪ್ಲಿಕೇಶನ್ ಇಲ್ಲ, ಡೇಟ್ ಮುಗ್ದೋಯ್ತು ಅಂತ ಹೇಳ್ಬಿಟ್ರೆ ಕಷ್ಟ. ಅಂದರೆ ನಾನು ಬಿಟ್ಟು ಪೊಲೀಸ್ ಆಯ್ತೀನಾ? ನಂಗೆ ಆ ಏಕ್ತಿ ಐತೆ ಅಂತೀರಾ? ಆಮೇಲೆ ಅವ್ರು ನಂಗೆ ಗೊತ್ತಿಲ್ಲದಿರೋ ಪ್ರಶ್ನೆಗೆ ಉತ್ತರ ಕೇಳ್ಬಿಟ್ರೆ ಹೆಂಗೆ ನಿಭಾಯಿಸೋದು? ಅಂಥ ಕೆಲಸನೆಲ್ಲ ಪರೀಕ್ಷೆ ಮಾಡದೆ ಕೆಲಸ ಕೊಡೋಕ್ಕಿಲ್ಲ ಅಲ್ವೇ ಕೃಷ್ಣ? ಅದೆಲ್ಲ ಒಂದೇ ದಿನದಲ್ಲಿ ತೀರ್ಮಾನ ಆಗಲ್ಲ. ಮೊದಲು ನಿಮ್ಮ ಎತ್ತರ, ತೂಕ, ಆರೋಗ್ಯನ ಪರೀಕ್ಷೆ ಮಾಡ್ತಾರೆ. ಆಮೇಲೆ ನಿಮ್ಮ ದೈಹಿಕ ಸಾಮರ್ಥ್ಯನ ಸಾಬೀತು ಮಾಡೋದಕ್ಕೂ ಪರೀಕ್ಷೆ ಇರುತ್ತೆ. ಅಂದರೆ ಓಡೋದು, ನೆಗೆಯೋದು, ಹಾರೋದು, ಇದರಲ್ಲೆಲ್ಲ ಹೇಗೋ ನೀವು ಪಾಸ್ ಆಗೇ ಆಗ್ತೀರಾ. ಅದಾದಮೇಲೆ ಪ್ರಶ್ನೆ ಕೇಳೋ ಪರೀಕ್ಷೆ ಇರುತ್ತೆ. ಅಷ್ಟರೊಳಗೆ ಆ ಪರೀಕ್ಷೆನ ಹೇಗೆ ಫೇಸ್ ಮಾಡಬೇಕು, ಅದಕ್ಕೆಲ್ಲ ಏನೇನು ಸಿದ್ಧತೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ನೀವೇ ಧೈರ್ಯ ಕೊಡ್ಬೇಕು, ನಾನೇ ಹಂಚ್ಕೊಳ್ಳಿ ಹೇಳಿ. ಜೈ ಆಂಜನೇಯ ಅಂತ ನುಗ್ಬಿಡ್ತೀನಿ ಬಿಡಿ. ಆಮೇಲೆ ನಾನು ಇನ್ಸ್ಪೆಕ್ಟರ್ ಆದಮೇಲೆ ಊರಿನಾಗಿರೋ ಕಳ್ಪಟ್ಟಿ ಸಾರ ಅಂಗಡಿನೆಲ್ಲ ಮುಚ್ಚಾಕ್ಬಿಡ್ತೀನಿ. ಇಸ್ಪೀಟ್ ಅಡಗಳನ್ನೆಲ್ಲ ತೆಗ್ಸಾಕ್ಬಿಡ್ತೀನಿ. ಆಮೇಲೆ ಈ ಪಂಚಾಯತಿ ಆಫೀಸು, ತಾಲೂಕು ಆಫೀಸ್ನ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಬಡವ್ರ ಕಷ್ಟಕ್ಕಾಗದೆ ಲಂಚ ತಿಂತಾರಲ್ಲ, ಅಂಥವ್ರನ್ನೆಲ್ಲ ಹುಡುಕಿ ಹುಡುಕಿ ಒದ್ದೆ ಜೈಲ್ಗೆ ಹಾಕ್ತೀನಿ. ಆಮ್ಯಾಕೆ ಸಾಕು ಕೃಷ್ಣ, ನಿಮಗೆ ಅಂಥ ಪದವಿ ಬಂದರೆ ಖಂಡಿತ ನೀವು ಒಳ್ಳೆ ಕೆಲಸನೇ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೂ ಮೊದಲು ನೀವು ಈ ಕೆಲಸನ ಗಿಟ್ಟಿಸ್ಕೊಳ್ಬೇಕು ಅಂದರೆ ಬೇಗ ಹೋಗಿ ಅಪ್ಲಿಕೇಶನ್ ತಂದು ಅಪ್ಲೈ ಮಾಡಬೇಕು. ಅರ್ಥ ಆಯಿತು. ಈಗೇನು, ನಾನು ಬಿರ್ನ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ಅಲ್ವಾ? ಆದರೆ ಅದಕ್ಕೆಲ್ಲ ಫ್ಯಾನೇ ಖರ್ಚಾಯ್ತದಲ್ಲ. ನಮ್ಮ ಕೆಲಸ ಆಯ್ತದೇನಿಲ್ಲ, ಆಮ್ಯಾಗ ಸುಮ್ಕೆ ಇವ್ರನ್ನ ನಂಬ್ಕೊಂಡು ಕುಂತು ನಾನು ಏನೋ ಮಾಡದೆ ಹೋದ್ರೆ ನನ್ನ ಹುಡುಗಿ ನನ್ನ ಕಳ್ಕೊಂಡು ಬಿಡ್ಬೇಕಾಗತ್ ಕಣ್ಲ. ಆಯ್ತಾಯ್ತ್ ಕಣ್, ಸುಮ್ಕೆ ಇರ್ಲ, ನಿನಗಿನ್ನು ಕೃಷ್ಣಣ್ಣನ ಬಗ್ಗೆ ಗೊತ್ತಿಲ್ಲ. ಅವರು ಇಂಥ ವಿಶ್ವದಾಗೆ ದೊಡ್ಡ ಪಂಡ್ರು, ಅವ್ರು ಮನ್ಸು ಮಾಡಿದ್ರೆ ನಿನ್ನ ಕೆಲಸ ಆದಂಗೆ. ಏಯ್, ಏನಂತಲ ಒಂದು ಏನೋ ಅನುಮಾನ ಪಡ್ತಾರಂಗೈತೆ. ಇವನು ಹಂಗೆಯ ಪಾಪ ಪಿರುತಿ ಮಾಡ್ತಾವನಲ್ವಾ, ಎಲ್ಲಿ ಹುಡುಗಿ ಮಿಸ್ ಆಗ್ಬಿಡ್ತಾಳ ಅನ್ನೋ ಭಯಕ್ಕೆ ಹಂಗೆ ಮಾತಾಡ್ತಾವನ ಅಷ್ಟೇಯ. ಹಂಗೇನಾಗಲ್ಲ, ಅಣ್ಣನ ಹತ್ರಕ್ಕೆ ಬಂದಿರೋ ಡೀಲಿದು.
ಅಣ್ಣ ಹೇಳ್ತಾರ ನೋಡ್ರಲ್ಲ ಸರ್ ಏನು ಅರ್ಜೆಂಟ್ ಮಾತಾಡ್ಬೇಕು ಅಂದ್ರೆ ಅದೇನು ಬೇಕಾಡ್ರಲ್ಲ ತಾನೆ ಮುಕ್ಕೋದ್ ಕೆಲಸ ಐತೆ ನಂಗೆ ಹೂ ಕಾಣ್ಬಿಡಣ್ಣಯ್ಯ ನೀನ್ ಯಾವಾಗ್ಲೂ ಕುದುರೆ ಮೇಲೆ ಬಾ ಅಲ ಕಣ್ಣಯ್ಯ ಸಂಸಾರಕ್ಕೆ ಅಂತ ಆಟ ಒಂದು ಟೈಮ್ ಕೊಡ್ತೀರಿ ಫ್ರೆಂಡ್ಸ್ ಗಳಿಗೂ ನಮಗೂ ಅಲ್ಪ ಸ್ವಲ್ಪ ಕೊಡಿ ಸರಿ ಅದೇನು ಹೇಳಲ್ಲ ಏಯ್ ಬೈಲೆ ಅಣ್ಣಯ್ಯ ನಿನ್ನ ಹೆಸರು ಕೆಂಚ ಅಂತ ನಮ್ಮ ಚಂದ್ರವನಲ್ಲ ಲೇಡಿಸ್ ಟೈಲರ್ ಅವನ ಫ್ರೆಂಡು ಏನಿಲ್ಲ ಅಣ್ಣಯ್ಯ ನಿಮ್ಮಿಂದ ಒಂದು ಸಣ್ಣ ಕೆಲಸ ಆಗಬೇಕಿತ್ತು ಅಷ್ಟೇ ಅದೇ ತಹಸೀಲ್ದಾರ್ ಆಫೀಸ್ನಾಗೆ ಅಟೆಂಡರ್ ಕೆಲಸ ಮಾಡ್ತಾರಲ್ಲ ಮರಿಯಪ್ಪ ಅಂತ ಅದೇ ಅಪ್ಪಾಜಿ ಟ್ರಾನ್ಸ್‌ಫರ್ ಮಾಡ್ತೀನಿ ಟ್ರಾನ್ಸ್‌ಫರ್ ಮಾಡ್ತೀನಿ ಅಂತ ಅಟಿತಕ್ಕೆ ಬತ್ತಾ ಇದ್ನಲ್ಲ ಅದೇ ಸುಂದ್ರಳ್ಳಿ ಮೇಗಲ್ಕೇರಿ ಅವನು ಹಾ ಹಾ ಮಗಳು ಕಂಬಳಿ ಅವಳಲ್ಲ ಆ ಕಂಬಳಿನ ನಮ್ಮ ಕೆಂಚ ಪಿರುತಿ ಮಾಡ್ಬಿಟ್ಟವನೆ ಲೇ ಮಾಡ್ಕಳ್ಳಿ ಬಿಡ್ಲ ನಾನೇನ್ ಬೇಡ ಅಣ್ಣ ಅವನ್ ಪಿರುತಿ ಮಾಡಿದ ನನಗೆ ಯಾಕೆ ಹೇಳ್ತಿದ್ಯಾ ಯಾಕೆ ಅಂದ್ರೆ ನೀವು ಲವ್ ಗುರು ಅಲ್ವಾ ಅಣ್ಣಯ್ಯ ಅದಕ್ಕೆ ನೀವೇ ಹೇಳ್ತಾ ಇದ್ರಿ ಬರೀ ಪಿರುತಿ ಮಾಡ್ಬಿಟ್ರೆ ಸಾಲಕ್ಕಿಲ್ಲ ಆ ಪಿರುತಿನ ಏಟೇ ಕಷ್ಟ ಆದ್ರೂ ಪಡ್ಕೊಂಡೆ ತಿರ್ಬೇಕು ಅಂತ ನಮಗೆಲ್ಲ ಬೋಧನೆ ಮಾಡ್ತಾ ಇದ್ರಿ ಅದಕ್ಕೆ ಆ ಸಂದೇಶನ ಇಡೀ ಕರ್ನಾಟಕಕ್ಕೆಲ್ಲ ಹಬ್ಬುವಾ ಅಂತ ಯಾರ್ಯಾರೆಲ್ಲ ಪಿರುತಿ ಮಾಡ್ತವರೋ ಅವರನ್ನೆಲ್ಲ ಕರ್ಕೋ ಬಂದು ನಿಮ್ಮ ಕಡೆಯಿಂದನೇ ಮದುವೆ ಮಾಡಿಸಿ ನಿಮ್ಮ ಕೈಯಾರೆ ಸಮಾಜ ಸೇವೆ ಮಾಡ್ತುವಾ ಅಂತ ಅಣ್ಣಯ್ಯ ಅದಕ್ಕೆ ಇದು ಮೊದಲನೇ ಹೆಜ್ಜೆ ಲೇ ಏನು ಮುದೇವಿ ಮಾತಾಡಿಯಾ ಇದು ಮೊದಲನೇ ಹೆಜ್ಜೆ ಅಲ್ಲ ಎರಡನೇ ಹೆಜ್ಜೆ ಮಂಜ ಮಂಜುಳ ಮೊದಲನೇ ಹೆಜ್ಜೆ ಇವಾಗ ಇವ್ರ ಮದುವೆ ಮಾಡ್ತಾರಲ್ಲ ಇದು ಏಳನೇ ಹೆಜ್ಜೆ ಅಣ್ಣಯ್ಯ ಅಣ್ಣಯ್ಯೋ ಇವನ್ ಮದ್ವೆ ನಾ ರಿಜಿಸ್ಟರ್ ಮ್ಯಾರೇಜ್ ಅಲ್ಲಿ ಮಾಡಿಸ್ತಿರೋ ಚೌಟ್ರಿಲ್ ಮಾಡಿಸ್ತಿರೋ ಇಲ್ಲ ದೇವಸ್ಥಾನದಲ್ಲಿ ಮಾಡಿಸ್ಬಿಡ್ತಿರೋ ಅಯ್ಯ ನಿಮ್ಮ ಲೇ ನನ್ನ ಮದುವೆ ಬ್ರೋಕರ್ ಅನ್ಕೊಂಡ್ರಾ ಈ ಜೋಡಿ ಸೇರಿಸ್ಕೊಂಡ್ ತಿರ್ಗಾಡಕ್ಕೆ ಬರಲಿ ಏನಾದ್ರು ಕ್ಯಾಮೆ ಇದ್ರೆ ನೋಡೋಗಿ ಮೊದಲೇ ಮುಂಜಿನ ಮದುವೆ ಮಾಡಿಸಿದ್ಕೆ ನಿಮ್ಮ ಅದಕ್ಕೆ ಗುರ್ರ ಅಂತವ್ರೆ ಇನ್ನೀ ಮದ್ವೆನ ಮಾಡಿಸಿದ್ರೆ ಅಷ್ಟೇ ನನ್ನ ಕತೆ ಬಸ್ ಹಂಗ ಅನ್ಬೇಡಿ ಬಸ್ ನಿಮ್ಮನ್ನೇ ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ ಬಸ್ ಆ ಹುಡುಗಿ ನಾನು ಇಲ್ಲ ಅಂದ್ರೆ ಬದುಕೋದಿಲ್ಲ ಬಾಸ್ ಸತ್ತಾಗ್ಲು ಅವ್ರು ಶಾನೆ ಪ್ರೀತಿ ಮಾಡಿಬಿಟ್ಟಿದೀವಿ ಬಾಸ್ ಅದು ಅಲ್ಲದೆ ಅವರಪ್ಪ ಅವಳಿಗೆ ಬೇರೆ ಕಡೆ ಹುಡುಗನ್ ನೋಡೋಣ ಹಿಂಗೇನಾದರೂ ಆ ಮದುವೆ ನಡೆದ್ರೆ ಅವ್ರು ಬದುಕಿರೋಕ್ಕಿಲ್ಲ ಬಾಸ್ ಹಿಂಗೆ ನಾನು ಬದುಕಿರೋಕ್ಕಿಲ್ಲ ಬಾಸ್ ಅಣ್ಣಯ್ಯ ನೋಡ್ದ ಅಣ್ಣಯ್ಯ ಅವ್ನ ಪ್ರೀತಿ ಎಂತದು ಅಂತ ಪ್ರೀತಿಗೆ ಪ್ರಾಣ ಕೊಡೋರು ನೀವು ಇವನ್ ಪ್ರೀತಿನ ಒಂದ್ ಮಾಡಲ್ಲ ಅಂತೀರ ಅಣ್ಣಯ್ಯ ನಾವಾಗ್ಲೇ ಹೇಳ್ದಂಗೆ ಎಲ್ಲರ ಪ್ರೀತಿನ ಒಂದ್ ಮಾಡೋದು ಬೇಡ ಮದುವೆ ಮಾಡ್ಸೋದು ಬೇಡ ಅಣ್ಣಯ್ಯ ನಾವು ಅವನಿಗೆ ಮಾತು ಕೊಟ್ಬಿಟ್ಟು ಕರ್ಕೊಂಬಿಟ್ಟಿದ್ದೀವಿ ಇದೊಂದು ಪ್ರೀತಿನ ಒಂದು ಮಾಡ್ಬಿಡು ಅಣ್ಣಯ್ಯ ನಿನ್ನ ಕೈಲಿ ಆಯ್ತದೆ ಅಣ್ಣಯ್ಯ ಏಯ್ ಅದೆಲ್ಲ ಹಾಕಿಲ್ಲ ನಾನೇನಾದ್ರು ಹೇಳಿದ್ನೇವು ಕರ್ಕೊಬರಕ್ಕೆ ನೋಡ್ಲಾ ಈ ಸಿ ಏನಾದ್ರು ನಮ್ಮ ರುಕ್ಮಿಣಿಯವ್ರಿಗೆ ಗೊತ್ತಾದ್ರೆ ಅವ್ರು ಸುಮ್ಮನೆ ಇರಕ್ಕಿಲ್ಲ ಪಾಪ ನಾನು ಇಂಥದ್ಕೆಲ್ಲ ಹೋಗ್ಕಿಲ್ಲ ಅಂತ ಅವ್ರು ಶಾನೆ ನಂಬಿಕೆ ಮಾಡಿಕೊಂಡವ್ರೆ ನಾನು ಅವ್ರ ನಂಬಿಕೆಗೆ ಇರ್ದೋಗಿ ನಡ್ಕೊಳಕ್ಕಿಲ್ಲಪ್ಪ ಅಣ್ಣಯ್ಯ ಹಿಂಗೆ ಮಾಡಿಬಿಟ್ರೆ ಹಂಗೆ ಹತ್ತಿಗೆ ಗೊತ್ತಾದ್ರೆ ತಾನೇ ಸಮಸ್ಯೆ ಆಗೋದು ಹತ್ತಿಗೆ ಗೊತ್ತಿಲ್ಲದೇ ಮದುವೆ ಮಾಡಿಬಿಡೋಣ ಅಯ್ಯ ನನ್ನ ಮಗನೇ ಆಗ್ತೀನಿ ನೋಡು ಮಕ್ಕೆ ಲೇ ನೋಡ್ರಲೇ ಇಂಥ ಮನೆ ಹಾಳು ಐಡಿಯಾಗಳೆಲ್ಲ ಕೊಡೋದಾದ್ರೆ ನನ್ನ ಮಕ್ಕಳು ನಿಮ್ಮನ್ನ ಯಾರನ್ನೂ ಹತ್ತಿರಕ್ಕೆ ಸೇರ್ಸೋಕ್ಕಿಲ್ಲ ನೋಡ್ಕೊಳ್ಳಿ ಏನು ನನ್ನ ಮಕ್ಕಳು ನೀವು ಅಲ್ಲ ನಾನು ರುಕ್ಮಿಣಿ ಅವ್ರ ತವನೇ ಮುಚ್ಚು ಮರೆ ಮಾಡೋ ಅಂತ ಹೇಳ್ಕೊಡ್ತೀರಾ ತಪ್ಪಾಯ್ತು ಅಣ್ಣಯ್ಯ ಕೋಪ ಮಾಡ್ಕೋಬೇಡ ಅವನು ಆ ಹುಡುಗಿನ ತುಂಬ ಪ್ರೀತಿ ಮಾಡ್ತಾವನೆ ಅಣ್ಣಯ್ಯ ನೀವು ಮದುವೆ ಮಾಡಿಸೇ ಮಾಡಿಸ್ರಿ ಅಂತ ಅವನಿಗೆ ಮಾತು ಕೊಟ್ಟು ಕರ್ಕೊಂಬಿಟ್ಟೆ ಅದಕ್ಕೆ ಹಂಗೆ ಅನ್ಬಿಟ್ಟೆ ಅಣ್ಣಯ್ಯ ಬೇಜಾರು ಮಾಡ್ಕೋಬೇಡ ಅಣ್ಣಯ್ಯ ನಿನ್ನ ಬಿಟ್ಟರೆ ನಮ್ಗೆ ಬೇರೆ ಯಾರು ಅವ್ರೆ ಮದುವೆ ಮಾಡಿಸ್ಕೊಡ್ದೇ ಇದ್ರೂ ಪರವಾಗಿಲ್ಲ ಕಡೆ ಪಕ್ಷ ಹುಡುಗಿನ ಮನೆಯಿಂದ ಹೊರಗಡೆ ಕರ್ಕೊಂಬನ್ನಿ ಬಾಸ್ ನಾನೇ ಹೆಂಗಾನ ಮಾಡಿ ಮದುವೆ ಮಾಡ್ಕೋತೀನಿ ಬಾಸ್ ಲೇಯ್ ಏನ್ಲ ಅಂದೆ ನೋಡ್ಲ ನನಗೆ ವಯಸ್ಕೊಳ ಕೆಲ್ಸ ಆಗ್ಲಿ ಬಡಿಸ್ಕೊಳ್ಳೋ ಊಟ ಆಗ್ಲಿ ಅರ್ಧಕ್ಕೆ ಬಿಟ್ಟು ಅಭ್ಯಾಸ ಇಲ್ಲ ಏನ ಪ್ರೀತಿ ವಿಷಯ ಎತ್ಕೊಂಬಂದಿದ್ಯಾ ಅಂತ ಇದೊಂದ್ಕಿಂತ ಪ್ರಯತ್ನ ಮಾಡಿ ನೋಡ್ತೀನಿ ಲೇ ಕೆಟ್ಟ ಹಾಕೋಯ್ಬಿಡ್ಲ ನಿನ್ ಮದ್ವೆ ಮುಗಿದೋಯ್ತು ಆದ್ರೆ ಇದಕ್ಕೆ ಮೊದಲು ನಮ್ಮ ರುಕ್ಮಿಣಿಯವ್ರು ಒಪ್ಪಬೇಕು ನೋಡವ ಈ ಮದುವೆ ವ್ಯವಸ್ಥೆಗೆ ಅವ್ರ ಒಂದು ಮಾತು ಕೇಳ್ತೀನಿ ಅವ್ರೇನಾರು ಒಪ್ಪಿಗೆ ಕೊಟ್ಟರೆ ನಾನು ಮುಂದುವರಿತೀನಿ ಇಲ್ಲಾಂದ್ರೆ ನಾನೇನು ಮಾಡೋಕ್ಕಾಗಲ್ಲಪ್ಪ ಲೇ ಮಜ್ಜ ಹತ್ತಿಕ್ಕಲ್ಲ ಅಣ್ಣೆ ಹತ್ಕೊಂಡು ಕೇಳ್ದು ಅಂತೇಳಿ ಬ
ಇವರು ಇಂತ ಜಿಜ್ಬಿ ವಿಷಯಕ್ಕೆಲ್ಲ ಇಂಟರ್ನ್ ಕೇಳಬೇಕಂತವ್ರೆ ಇವರ ಕಲ್ಲ ನಮ್ಮ ಕೆಲಸ ಹಾಕಲ್ಲ ಬಿಡ್ಲ ಏಯ್ ಬೊಡ್ಡಿದೆ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ ಅಣ್ಣಯ್ಯ ಒಂದ್ಸಲಿ ಮಾತು ಕೊಟ್ರೆ ತಲೆ ತಲೆ ಓದ್ರು ಬಿಡಕ್ಕಿಲ್ಲ ಮಾಡೇ ಮಾಡ್ತಾರೆ ಅಣ್ಣಯ್ಯನ ಬಗ್ಗೆ ಮಾತಾಡ್ತಾನೆ ಅಣ್ಣಯ್ಯನ ಬಗ್ಗೆ ಲೇ ಅಂತ ನನ್ನ ಮಕ್ಕಳನ್ನ ಇವರು ಕೃಷ್ಣ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ ಅಚ್ಚರಿ ಅಪ್ಲಿಕೇಶನ್ ನ ತಂದ್ರ ಅಲ್ಲಿ ಹೋಗಿದ್ದೆ ಅಪ್ಲಿಕೇಶನ್ ಕೇಳಿದೆ ಖಾಲಿ ಆಗ್ಬಿಟ್ಟೈತೆ ನಾಳೆ ಬನ್ನಿ ಕೊಡ್ತೀನಿ ಅಂತ ಅದಕ್ಕೆ ಬಂದೆ ಸುಳ್ಳು ಕೃಷ್ಣ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಆಫೀಸ್ ಮುಂದೆ ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ತಗೋತಾ ಇದ್ದಿದ್ದನ್ನ ಕಾಲೇಜ್ ಅಂತ ಬರ್ತ ನಾನೇ ನೋಡ್ಕೊಂಡು ಬಂದಿದ್ದೀನಿ ಹೌದಾ ಕಳ್ಳನ ಮಗ ನಂತ ಇಲ್ಲ ಅಂದ್ಬಿಟ್ಟು ಆಮೇಲೆ ಕೊಡಕ್ಕೆ ಶುರು ಮಾಡೋಣ ಮಾಡ್ತೀನಿ ಅವನಿಗೆ ಕೃಷ್ಣ ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ಎಲ್ಲಿ ನನ್ನ ಮುಖ ನೋಡ್ಕೊಂಡು ಹೇಳಿ ನನಗಿಂತ ಸುಳ್ಳು ಹೇಳೋಕ್ಕಾಗಿಲ್ಲ ಸಿಕ್ಕಾಕೊಂಡ್ಬಿಡ್ತೀನಿ ಇಟ್ಟಾನು ಹೇಳ್ತೀನಿ ಕೇಳಿ ಅದು ನನ್ನ ಅಪ್ಲಿಕೇಶನ್ ಇಸ್ಕೊಬರಕ್ಕೆ ಅಂತ ಹೋಯ್ತಾ ಇದ್ನ ಅವಾಗ ನಾಣಿ ಸಿಕ್ತಾ ಅದೇ ನಿಮಗೂ ಗೊತ್ತಲ್ಲ ನನ್ನ ದೋಸ್ತ ನಾಣಿ ನಂದೇನಿಲ್ಲ ನೀವು ಹೂ ಅಂದ್ರೆ ನಾನು ಅವ್ರಿಗೆ ಮದುವೆ ಮಾಡಿಸ್ತೀನಿ ಇಲ್ಲ ಅಂದ್ರಿಲ್ಲ ರುಕ್ಮಿಣಿ ಅವ್ರೆ ನಾನು ಅವ್ರಿಗೆ ಮದುವೆ ಮಾಡಿಸ್ಲ ಏನ್ ಕೃಷ್ಣ ನೀವು ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಲ್ಲ ಅಲ್ಲ ಹೇಳಿದ ಕೆಲಸನೂ ಮಾಡ್ದೆ ಬರೀ ಕೈಲಿ ಬಂದಿದ್ದು ಅಲ್ದೆ ಇನ್ನೊಂದು ತಪ್ಪು ಮಾಡೋದಕ್ಕೆ ನನ್ನ ಹತ್ರನೇ ಪರ್ಮಿಷನ್ ಕೇಳ್ತಾ ಇದ್ದೀರಲ್ಲ ನಿಮಗೆ ಸ್ವಲ್ಪ ಬುದ್ಧಿ ಬೇಡವಾ ರುಕ್ಮಿಣಿ ಅವ್ರೆ ನಾನೀಗೇನವ್ರು ಮದುವೆ ಮಾಡಿಸೇ ಬಿಡ್ತೀನಿ ಅಂತ ಹೇಳ್ತಾ ಇವ್ನ ನಿಮ್ಮನ್ನ ಕೇಳಿಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಂದ್ರೆ ನಿಮಗೆ ಇಷ್ಟ ಇದೆ ಅಂತ ಅರ್ಥ ಅಲ್ವಾ ಅಲ್ಲಿಗೆ ನಿಮಗೆ ಇನ್ನು ಬುದ್ಧಿ ಬಂದಿಲ್ಲ ಅಂತ ಆಯ್ತು ಹಂಗಲ್ಲ ರುಕ್ಮಿಣಿ ಅವ್ರೆ ಪಾಪ ಅವರಿಬ್ರು ಸ್ಯಾನೆ ಕೃತಿ ಮಾಡ್ತಾರಂತೆ ಅಂತದ್ರಾಗೆ ಅವ್ರ ಮದುವೆ ಮಾಡಿಸೋದು ತಪ್ಪೇನೋ ಅಂತ ತಪ್ಪೆ ನಾ ನಿಮ್ಮನ್ನ ದೊಡ್ಡ ಆಫೀಸರ್ ಮಾಡಿ ನಾಲ್ಕು ಜನದ ಎದುರುಗಡೆ ತಲೆ ಎತ್ಕೊಂಡು ಓಡಾಡೋ ಹಾಗೆ ಮಾಡ್ಬೇಕು ಅಂತ ಒದ್ದಾಡ್ತಾ ಇದ್ರೆ ನೀವು ಮದ್ವೆ ಮಾಡಿಸಿ ಮದ್ವೆ ಬ್ರೋಕರ್ ಆಗೋದಕ್ಕೆ ಹೊರಟಿದ್ದೀರಲ್ಲ ಅದೇ ನಿಮ್ ಕೆಲಸ ಅದಕ್ಕೋಸ್ಕರನ ನಾನು ಇಷ್ಟು ದಿನ ಇಷ್ಟು ಕಷ್ಟಪಟ್ಟಿದ್ದು ಅಲ್ಲ ರುಕ್ಮಿಣಿ ಅವ್ರೆ ನಾನು ನಿಮ್ಮ ಪೊಲೀಸ್ ಹಾಗೆ ಆಯ್ತೀನಿ ಅಂತ ಮಾತು ಕೊಟ್ಟಿನಿ ತಾನೆ ಅದಕ್ಕೂ ಅವ್ರ ಮದುವೆ ಮಾಡಿಸೋದಕ್ಕೂ ಏನ್ ಸಂಬಂಧ ಅಂತ ಏನಾಯ್ಕ್ಲು ನಾನು ಆಗ್ಲಿಂದ ಹೇಳ್ತಿದ್ರು ನೀವು ನಿಮ್ ಮಾತನ್ನ ಹೇಳ್ತಿದ್ರಲ್ಲ ಅರ್ಥ ಮಾಡ್ಕೊಳ್ಳಿ ಕೃಷ್ಣ ನಾನು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ ನೀವೀಗ ಅವ್ರ ಮದ್ವೆ ಮಾಡಿಸಿ ನಂಬಿಕೆನ ಹಾಳು ಮಾಡ್ಕೋಬೇಡಿ ಹಾಗೇನಾದ್ರೂ ನೀವು ಈ ಸಲನೂ ನನ್ನ ಮಾತು ಮೀರಿ ಅವ್ರ ಮದ್ವೆ ಮಾಡ್ಸಕ್ ಹೊರಟ್ರೆ ನಾನು ನಿಮ್ಮನ್ನ ಈ ಮನೆನ ಎರಡೂ ಬಿಟ್ಟು ದೂರ ಹೋಗ್ಬೇಕಾಗತ್ತೆ ನೆನಪಿರ್ಲಿ ದಿವಸ ಇರಬ್ರು ಬೇರೆ ಮಾಡಕ್ಕೆ ಏನೇನೆಲ್ಲ ಪ್ಲಾನ್ ಮಾಡಿದ್ವಿ ಈಗ ಇವರೇ ದೂರ ಆಗಕ್ಕೆ ತಯಾರಾಗಿ ನಿಂತವ್ರೆ ಅಲ್ಲಿಗೆ
ನನ್ನ ದಾರಿ ಸುಲಭ ಆಗೋಯ್ತು. ಇವರಿಬ್ಬರನ್ನು ದೂರ ಮಾಡಕ್ಕೆ ನಾನೇ ಕಷ್ಟಪಡಬೇಕಾಗಿಲ್ಲ. ಕಿಟ್ಟಪ್ಪನ ಹೆಸರಿನಾಗೆ ಆ ಪ್ರೇಮಿಗಳನ್ನ ಬಂದ್ ಮಾಡಿಬಿಟ್ರೆ ಆಗೋಯ್ತು. ಟೀಚರ್ ಅಮ್ಮ ಕಿಟ್ಟಪ್ಪನಾಗೆ ಕೋಪ ಮಾಡ್ಕೊಂಡು ಹೊರಟಿದ್ದಾಳೆ. ಕಿಟ್ಟಪ್ಪ ಕುರ್ತಾ ಕಲ್ತು ದೇವದಾಸ ಆಗೋಯ್ತಾನೆ. ಅಲ್ಲಿಗೆ ಇಡೀ ಆಸ್ತಿ ನನ್ನ ಅಪ್ಪನಿಗೆ ಸೇರ್ತದೆ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ನೋಡ್ರಲ್ಲ, ನಾನು ನಿಮ್ಮ ಮದುವೆ ಮಾಡ್ಸೋದು ನಮ್ಮ ರುಕ್ಮಿಣಿಗೆ ಇಷ್ಟ ಆಗಿಲ್ಲ ಅಂತ ನಿಮಗೆಲ್ಲ ಮೊದಲೇ ಹೇಳಿದ್ದೆ. ಈಗ ಹಂಗೆ ಆಗೋಯ್ತು. ನಾನೇನಾರು ಈ ಮದುವೆ ಮಾಡಿಸಿದ್ರೆ ನನ್ನ ಬಿಟ್ಬಿಟ್ಟು ಹೊಂಟೋಯ್ತೀನಿ ಅಂತ ಎಚ್ಚರಿಕೆ ಬರೆ ಕೊಟ್ಟವ್ರೆ, ನಿಮ್ಮ ಮಾತು ಕಟ್ಕೊಂಡು ನಾನು ಇಚ್ಚಿದಾಗ ದುಡುಕ್ಬಿಟ್ಟಿದ್ರೆ ಈಟೋದ್ಕೆಲ್ಲ ನನ್ನ ಸಂಸಾರ ಒಡೆ ಚೂರಾಗೋಗ್ಬಿಟ್ಟಿರೋದು. ಅಂದ್ರೆ ನಿಮ್ಮ ಮಾತೇನರ್ಥನ ಮದುವೆ ಮಾಡೋಕ್ಕಿಲ್ಲ ಅಂತಾನಾ? ಏಯ್ ನೋಡ್ಲ, ನಾನು ನಮ್ಮ ರುಕ್ಮಿಣಿಯವ್ರ ಮಾತಿಗೆ ಇರದ್ವಾಗ ಹೋಗೋನಲ್ಲ, ಅವ್ರಿಗೆ ಮದುವೆ ಮಾಡಿಸ್ಬೇಡ ಅಂತ ಹೇಳೋರೆ, ಅದಕ್ಕೆ ನಾ ಮಾಡ್ಸಕ್ಕಿಲ್ಲ. ಇಂಥ ಕೆಲ್ಸಕ್ಕೆ ಹೆಂಡನ್ ಕೇಳ್ಕೊಂಡು ಮಾಡ್ಬೇಕಂತಾನಲ್ಲ, ಇಂಥವ್ನಿಗೆ ಹೋಗಿ ಎಂತ ಅಂತ ಬಿಲ್ಡಪ್ ಕೊಟ್ರು ನೀವು. ಏನ್ಲ ಅಂದೆ, ನನ್ನ ಹೆಂಡ್ರು ಗುಲಾಮ ಅಂತ್ಯ ನಿನ್ನಲ್ಲಿ ತೆಗೆರೇರೇ. ನಿನ್ನೆ ಮೊನ್ನೆ ಫೀಲ್ಡ್ ಬಂದಿರೋ ಹುಡುಗರು ಇಂಥ ಕೆಲಸವನ್ನ ಚಿಟ್ಕೆ ಹೊಡೆದ್ರೆ ಮುಗಿಸ್ತಾರೆ. ಅಂಥದ್ರಲ್ಲಿ ನಿನ್ನ ಹೆಂಡ್ರು ಒಪ್ಕೊಳ್ಳಿಲ್ಲ ಅಂತ ಕೊಟ್ಟು ಮಾತಾನೆ ತಪ್ಪಿದೀಯಾ? ನೋಡಿದ್ರೆ ಕಿಟ್ಟಪ್ಪನವರು ತಲೆ ಹೋದ್ರು ಕೊಟ್ಟು ಮಾತನ್ನ ತಪ್ಪಲ್ಲ ಅಂತ ಬೇಜಾನ್ ಬಿಲ್ಡಪ್ ಕೊಟ್ರು. ಇಲ್ಲಿ ನೋಡಿದ್ರೆ ಕತೆನೆ ಬೇರೆ ಐತೆ. ನಾನು ಹೇಳಿದ್ನಲ್ಲ ಕರ್ಕಬ ಅಂತ, ಹೇಳಿದ್ನಲ್ಲ ನಾನು ಹೇಳಿದ್ನ ಮಾತು ಕೊಡು ಅಂತ, ನಾನು ಹೇಳಿದ್ನ ಮದುವೆ ಮಾಡಿಸ್ತೀನಿ ಅಂತ. ನನ್ನ ಮಕ್ಕಳ ನನ್ ಹೇಳ್ದೆ ಕೇಳ್ದೆ ತೀರ್ಮಾನ ತಕೊಂಡಿದ್ದು ಅಲ್ದೆ ಬಿಲ್ಡಪ್ ಕೊಟ್ಟಿದ್ಕೆ ಚುಟ್ಟು ನನ್ನ ಮಗ ಇವತ್ತಿಗೆ ಮಾತಾಡ್ತಾ ಇರೋದು. ಲೇ ನಿಂಗ್ ಗೊತ್ತು ತಾನೆ, ನಾನು ಮೊದ್ಲಂಗಿದ್ರೆ ಈಟೊತ್ತಿನ ಗತಿ ಏನಾಗಿರ್ತಿತ್ತು ಅಂತ ಸಿಗದ ನಾತಾಕ್ಬಿಡ್ತಿದ್ದೆ. ಆ ಗತಿ ಈಗ ಬರಬಾರ್ದು ಅಂದ್ರೆ ಹೋಗಕ್ ಕೇಳ, ಹೋಗಕ್ ಕೇಳಿಚ್ಚ. ಲೇ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಕೊಂಡು ಆಗೋ ಕೆಲ್ಸನೆಲ್ಲ ಹಾಳು ಮಾಡ್ಕೊಂಡಲ್ಲ, ಹೊರಡಿಲ್ಲಿಂದ ಹೊರಡು, ನಿನ್ ಪಟಾಲ ಮೇಲೆ ಕರ್ಕೊಂಡು ಹೊರಡು. ಈ ಮದ್ವೆ ವಿಷಯನ ಎಲ್ಲಿಗೆ ಬಿಟ್ಬಿಡು, ಗೊತ್ತಾಯ್ತಾ? ಹೊರಡೋ ಹೋಯ್ತೀನಿ ಬಿಡಲೆ, ಕೆಲ್ಸ ಹಾಕಿಲ್ಲ ಅಂತ ಗೊತ್ತಾದ್ಮೇಲೆ ವಯ ನಂಬ್ಕೊಂಡು ಕೂತ್ಕೊಳ್ಳೋ ಕುಚ್ಚ ನಂಗೆ. ಈಗಿನ ಕಾಲದಾಗ ಹೆಂಡ್ರ ಮಾತು ಕೇಳ್ತೀನಿ ಅನ್ನೋನು ಇನ್ನೊಬ್ಬನೇ ಮನುಷ್ಯ ಇರ್ಬೇಕು. ಇವನ್ ಕೈಲಿ ಆಗಕ್ಕಿಲ್ಲ, ಬೇರೆ ಯಾರಾದ್ರೂ ನೋಡ್ಕೊಂಡು ಬರ್ಲ. ನೋಡ್ರಲ್ಲ, ಇನ್ನೊಂದ್ ಕಿತ ಇಂತ ಅಡ್ಕಸ್ಬಿ ಕೆಲ್ಸಕ್ ನಾನ್ ತಗ್ಲಾಕ ಹಾಕ್ ನೋಡಿದ್ರ ಮಕ್ಳ ಗ್ರಹಾಚಾರ ಬಡಿಸ್ಬಿಡ್ತೀನಿ. ಬಡ್ಡಿ ಮಗ ನನ್ನೇ ಹೆಂಡು ಗುಲಾಮ ಅಂತಾನೆ ಸಿಕ್ಕಿತ ಹೋಗ್ಬಿಡ್ತಿದ್ದೆ.